ಸಿಂಹರಾಶಿ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಕೋರ್ಟ್ ಮೆಟ್ಟಿಲೇರ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಯಾಕೆ ಅಂತಂದರೆ ಯಾವುದೋ ದಾಖಲಾತಿಗಳು ಅದರಲ್ಲಿರತಕ್ಕಂತಹ ವ್ಯತ್ಯಾಸಗಳು ಇವೆಲ್ಲವೂ ಕೂಡ ಮುನ್ನೆಲೆಗೆ ಬಂದು ನೀವು ಹಕ್ಕಿನಿಂದ ಪಡಿಬೇಕಾದಂತಹ ಆಸ್ತಿಯೂ ಕೂಡ ಕೋರ್ಟ್ ಮೆಟ್ಟಿಲೇರತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುವಂತಹದ್ದು ಇದರ ಬಗ್ಗೆ ದಾಖಲಾತಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಳಿ ಸರಿಯಾದಂತಹ ವಕೀಲರ ಸಲಹೆಗಳನ್ನು ನೀವು ಪಡ್ಕೊಳ್ಬೇಕಾಗತ್ತೆ ಇದರ ಜೊತೆಗೆ ಈಜುಪಟುಗಳಿಗೆ ಇವತ್ತು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂತಹದ್ದು ಯಾವುದೋ ಗಾಯವಾಗತಕ್ಕಂತಹ ಸೂಚನೆ ಇದೆ ಅದರ ಬಗ್ಗೆ ನಿಗಾ ವಹಿಸಬೇಕಾಗತ್ತೆ ಮಾತನಾಡ್ತಕ್ಕಂತಹ ಒಳ್ಳೆ ಭಾಷೆ ನಿಮ್ಮ ಸ್ವಾಧೀನದಲ್ಲಿರಬೇಕು ಮಾತನಾಡುವಾಗ ಬಹಳ ಹಗುರವಾಗಿ ಮಾತನಾಡಿದರೆ ನಿಮ್ಮ ಬೆಲೆ ಕಡಿಮೆಯಾಗಬಹುದು ಆದರೆ ಮಾತಿನಿಂದ ನಿಮ್ಮ ಗೌರವವೂ ಕೂಡ ಹೆಚ್ಚಾಗಬಹುದು ಹಾಗಾಗಿ ಮಾತಿನ ಬಗ್ಗೆ ನೀವು ಹೆಚ್ಚು ಗಮನವನ್ನು ಹರಿಸಿ ಇದರಿಂದ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು ಕೆಲವು ವೇಳೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಸಾಧ್ಯವಾಗತಕ್ಕಂತಹ ರೀತಿಯಲ್ಲಿ ನೀವು ವರ್ತಿಸ್ತೀರಿ ನಿಮ್ಮ ಸ್ವಭಾವ ಹಾಗಿರುತ್ತೆ ಅದು ಬೇರೆಯವರಿಗೂ ತೊಂದರೆ ಮಾಡುತ್ತೆ ನಿಮಗೂ ಕೂಡ ತೊಂದರೆಯನ್ನು ಉಂಟು ಮಾಡತಕ್ಕಂತಹದ್ದು ಹೆಚ್ಚಾಗಿ ಕಾಣುತ್ತೆ ಹಣದ ಖರ್ಚು ಮಾನಸಿಕವಾದಂತಹ ಬೇಸರ ಬಂಧುಗಳಲ್ಲಿ ವಿರಸ ಇವೆಲ್ಲವೂ ಕೂಡ ಈ ದಿವಸ ನಿಮಗೆ ಒಟ್ಟಿಗೆ ಕಾಡ್ತಕ್ಕಂತಹದ್ದು ಈ ವಿಚಾರಗಳಲ್ಲಿ ನೀವು ಸರಿಯಾದಂತಹ ತಿಳಿಯಾದಂತಹ ಒಂದು ತೀರ್ಮಾನಕ್ಕೆ ಬಂದು ನಿಮಗಿರತಕ್ಕಂತಹ ಸಮಸ್ಯೆಗಳನ್ನು ದುಗುಡಗಳನ್ನು ಬಗೆಹರಿಸಿಕೊಳ್ಳಬೇಕಾಗತ್ತೆ ನ್ಯಾಯಸಮ್ಮತವಾದಂತಹ ವಿಚಾರಕ್ಕೆ ನಿಮಗೆ ಅಡ್ಡಿಯಾಗಿ ಕೋಪ ಬರತಕ್ಕಂತಹ ಸಾಧ್ಯತೆಯೂ ಕೂಡ ಕಾಣುವಂತಹದ್ದು ಹಾಗಾಗಿ ನೀವು ದಕ್ಷಿಣ ಕಾಳಿಯನ್ನು ನೀಲಿ ಬಣ್ಣದ ಹೂಗಳಿಂದ ಅರ್ಚಿಸಬೇಕು ಆ ದಕ್ಷಿಣ ಕಾಳಿ ಇವೆಲ್ಲವಕ್ಕೂ ಕೂಡ ಪರಿಹಾರಾರ್ಥವಾಗಿ ನಿಮಗೆ ಮಾರ್ಗಸೂಚಿಯನ್ನು ಸೂಚಿಸಬಹುದು ಆ ದಕ್ಷಿಣ ಕಾಳಿಯ ಆರಾಧನೆ ಮಾಡಿ ಶುಭವನ್ನು ಹೊಂದಿ ಕನ್ಯಾ ರಾಶಿ ಜನರೊಂದಿಗೆ ನೀವು ವರ್ತಿಸ್ತಕ್ಕಂತಹ ರೀತಿ ನಾಟಕೀಯವಾಗಿದೆ ಎಂಬುದಾಗಿ ಕಾಣುತ್ತೆ ಹಾಗಾಗಿ ಸ್ವಾಭಾವಿಕವಾಗಿರಬೇಕಾದಂತಹ ಪ್ರಯತ್ನದಲ್ಲಿ ನೀವಿರಿ ವಿದ್ಯಾರ್ಥಿಗಳು ಹೊಸ ತಂತ್ರಗಳನ್ನು ಬಳಸಿ ನಿಮ್ಮ ಪ್ರಗತಿಯನ್ನು ತೋರಿಸ್ಬೌದು ಇದಕ್ಕೆ ಅವಕಾಶಗಳಿದೆ ಹಾಗೆ ಹಣ ಉಳಿಸುವುದಕ್ಕೋಸ್ಕರವಾಗಿ ತುಂಬ ಹೋರಾಟವನ್ನು ಮಾಡಬೇಕಾದಂಥದ್ದು ಆದರೆ ಇದರಲ್ಲಿ ನೀವು ವಿಫಲರಾಗ್ತೀರಿ ಅಂತಲೇ ಹೇಳಬೇಕಾಗತ್ತೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದಕ್ಕೆ ಅವಕಾಶಗಳಿದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ವಿನಿಯೋಗವನ್ನು ಮಾಡಿಕೊಳ್ಳಿ ಧಾರ್ಮಿಕ ಕ್ಷೇತ್ರಗಳ ವಿಚಾರವಾಗಿ ಅಸಭ್ಯವಾಗಿ ವರ್ತನೆಯನ್ನು ಮಾಡಿ ಯಾವುದೋ ರೀತಿಯ ಮಾತುಗಳಿಗೆ ನೀವು ಸಿಗ ಹಾಕ್ಕೊಳ್ತೀರಿ ವೈಶ್ರವಣ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿ ಶುಭವಾಗಲಿ ತುಲಾರಾಶಿ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂತಹ ಭಯ ಈ ದಿವಸ ನಿವಾರಣೆಯಾಗುವಂತಹದ್ದಿದೆ ಹಾಗೆ ಹಿರಿಯರ ಬೆಂಬಲ ನಿಮಗೆ ಹಲವಾರು ರೀತಿಯಲ್ಲಿ ಅನುಕೂಲತೆಯನ್ನು ಮಾಡಿಕೊಳ್ತಕ್ಕಂತಹ ಸೂಚನೆಯನ್ನು ತೋರಿಸುತ್ತೆ ಅನೇಕ ಕೆಲಸಗಳು ನಿಮ್ಮ ಜವಾಬ್ದಾರಿಯಿಂದ ಬೇಗ ಬೇಗ ಮುಗಿತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ ಶಿಸ್ತುಬದ್ಧವಾದಂತಹ ಜೀವನ ಏನಿದೆ ಅದು ನಿಮಗೆ ಸ್ಫೂರ್ತಿದಾಯಕವಾಗಿ ಎಲ್ಲ ರೀತಿಯ ಮಾರ್ಗವನ್ನು ತೋರಿಸ್ತಕ್ಕಂತಹದ್ದಾಗಿರುತ್ತೆ ಮಕ್ಕಳ ವಿಚಾರದಲ್ಲಿ ಕೋಪವನ್ನು ಮಾಡಿಕೊಳ್ಬೇಡಿ ಮಕ್ಕಳನ್ನು ಪ್ರೀತಿಯಿಂದ ಸಹನೆಯಿಂದ ನೀವು ಉಪಚಾರ ಮಾಡಿ ಅವರಿಗೆ ಸಂತೋಷವಾಗತಕ್ಕಂತಹದ್ದಿದೆ ಪ್ರೇಮ ವಿಚಾರಕ್ಕೆ ಒಂದು ಹಿರಿಕರಲ್ಲಿ ಅಥವಾ ಮನೆಯಲ್ಲಿ ಗಲಾಟೆ ಆಗತಕ್ಕಂತಹ ಸಾಧ್ಯತೆಗಳು ಸೂಚನೆಗಳು ಹೆಚ್ಚು ಹೆಚ್ಚಾಗಿ ಕಾಣುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಸಕಾಲದಲ್ಲಿ ಕಾಲ ಸರಿಯಾಗಿ ಕೂಡಿ ಬಂದಾಗ ಪ್ರೇಮ ವಿಚಾರ ಇದ್ದರೆ ಅದನ್ನು ಮನೆಯಲ್ಲಿ ವ್ಯಕ್ತಪಡಿಸಿ ನವಗ್ರಹರನ್ನು ಆರಾಧನೆ ಮಾಡಿ ನವಗ್ರಹ ಮಂತ್ರ ಪಠನೆ ಮಾಡಿ ಶುಭವಾಗುತ್ತೆ ವೃಶ್ಚಿಕ ರಾಶಿ ಗಣಿತಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇರತಕ್ಕಂಥವ್ರಿಗೆ ಗಣಿತಜ್ಞರಿಗೆ ಈ ದಿವಸ ಶುಭವಿದೆ ಅಂತ ಹೇಳಿ ಹೇಳಬೇಕು ಜೊತೆಗೆ ಹಲವು ದಿನಗಳಿಂದ ಸ್ಥಗಿತವಾದಂತಹ ಕಾರ್ಯಗಳು ಏನಿದೆ ಅವೆಲ್ಲವೂ ಕೂಡ ಇವತ್ತು ಮತ್ತೆ ಚಾಲನೆಯನ್ನು ಪಡ್ಕೊಳ್ತಕ್ಕಂತಹ ಅವಕಾಶಗಳಿದೆ ಪೋಷಕರ ಮತ್ತು ಅಧ್ಯಾಪಕರ ಸಲಹೆ ಮೇರೆಗೆ ಮಾಡುವಂತಹ ಕೆಲಸಗಳೇನಿದೆ ಅವೆಲ್ಲವೂ ಕೂಡ ಜಯಪ್ರದವಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ ಸಹಪಾಠಿಗಳೊಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ ಯಾಕೆ ಅಂತಂದರೆ ಅವರ ಸಹಕಾರ ಯಾವುದೇ ಕ್ಷಣದಲ್ಲಿ ನಿಮಗೆ ಉಪಯೋಗಕ್ಕೆ ಬರಬಹುದು ಅನಗತ್ಯವಾದಂತಹ ಪ್ರಯಾಣ ಆಗಬಹುದು ಕಾಲ ಹರಣ ಆಗ್ಬೋದು ಇವೆಲ್ಲವನ್ನೂ ಕೂಡ ನೀವು ತಡೆ ಹಿಡಿಯಬೇಕಾಗತ್ತೆ ಇಲ್ಲದಿದ್ದರೆ ಕಾಲ ಸುಮ್ಮನೆ ವ್ಯರ್ಥವಾಗಿ ಯಾವುದೇ ರೀತಿಯ ಉಪಯೋಗ ಪ್ರಯೋಜನ ನಿಮಗೆ ಆಗೋದಿಲ್ಲ ಪ್ರೇಮಿಗಳಿಗೆ ಶುಭ ದಿನ ಆದರೆ ಒತ್ತಡ ಮತ್ತು ಸಮಯಾಭಾವ ತುಂಬ ಇರತಕ್ಕಂಥದ್ದು ಎದ್ದು ಕಾಣುತ್ತೆ ನೀವು ಸಾಮ್ರಾಜ್ಯ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಶುಭವಾಗಲಿ